ಮಂತ್ರಿಗಳು ಬರ್ತಾರೆ, ಆದರೆ ರಾಜ್ಯದ ವಿರೋಧ ಪಕ್ಷದ ನಾಯಕರನ್ನು ಮಾತ್ರ ಮಂಗಳೂರಿಗೆ ಬರಲಿಕ್ಕೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಮುಖ್ಯಮಂತ್ರಿಯ ನಂತರ ಶಾಡೋ ಮುಖ್ಯಮಂತ್ರಿ ಯಾರು ಕೇಳಿದರೆ ವಿರೋಧ ಪಕ್ಷ. ವಿರೋಧ ಪಕ್ಷದ ನಾಯಕರನ್ನು ಮಂಗಳೂರಿಗೆ ಬರದಂತೆ ತಡೆದಂಥ ಸರ್ಕಾರದ ವಿರುದ್ಧ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ 100 ಜನ ಶಾಸಕರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಮತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ವಿರೋಧ ಪಕ್ಷ ನಾಯಕರಿಗೆ. ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ಎತ್ತು ತೋರಿಸ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಇದೇನು ತುಗ್ಲಕ್ ದರ್ಬಾರ ರಾಜ್ಯದಲ್ಲಿ ನಡೀತಾ ಇದೆಯಾ? ನಿನ್ನೆ ಬಂದಂಥ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ SR ಪಾಟೀಲ್ರವರನ್ನು ವಿಮಾನ ನಿಲ್ದಾಣದಲ್ಲಿ ಬಂಧಿಸಿ ಹಿಂದೆ ಕಳಿಸಿದ್ರು, ಮಾಜಿ ಸ್ಪೀಕರ್ನ ಹಿಂದೆ ಕಳಿಸಿದ್ರು, ಮಾಜಿ ಗೃಹ ಸಚಿವರನ್ನ ಹಿಂದಕ್ಕೆ ಕಳಿಸಿದ್ರು, ಮಾಜಿ ಸಂಸದರಾಗಿದ್ದ ಇವರನ್ನು ಉಗ್ರಪ್ಪರನ್ನ ಹಿಂದೆ ಕಳಿಸಿದ್ರು. ಇದೇನು ತುಗ್ಲಕ್ ರಾಜ್ಯನ? ರಾಜ್ಯದಲ್ಲಿ ವಿರೋಧ ಪಕ್ಷಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ವಿರೋಧ ಪಕ್ಷದ ನಾಯಕರುಗಳು ಅಲ್ಲಿ ಹೋಗಿ ಫೈರಿಂಗ್ ಆದವರ ಹತ್ರ ಹೋಗಿ ಮಾತಾಡಬಾರ್ದು, ಅಲ್ಲಿ ಆದಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಬಾರ್ದು ಅಂತ ಹೇಳಿದರೆ ಇವರು ನಡೆದಿದ್ದಾರೆ. ಅಮಿತ್ ಶಾ, ಮೋದಿ ಮತ್ತು ಯಡಿಯೂರಪ್ಪ ಇದ್ರೆ ಸಾಕು ಈ ದೇಶದಲ್ಲಿ, ಬೇರೆ ವಿರೋಧ ಪಕ್ಷಗಳು ಶಾಸಕರುಗಳು ವಿರೋಧ ಪಕ್ಷದವರು ಮಂತ್ರಿಗಳು ಯಾರು ಬೇಡ. ಹಾಗಾಗಿ ಇದನ್ನು ನಾವು ಪ್ರತಿಭಟನೆ ಮಾಡ್ತೀವಿ, ಇದನ್ನು ವಿಧಾನ ಮುಂದಿನ ಬರ್ತಕ್ಕಂಥ ವಿಧಾನಸಭೆಗಳಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೇವೆ. ಈ ರೀತಿ ಆಡಳಿತ ಮಾಡುವಂಥದ್ದು BJPಗೆ ಶೋಭೆ ತರುವುದಿಲ್ಲ. ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಆಗದಿದ್ದರೆ ಬಿಟ್ಟು ತೊಲಗಿ ಅಂತ ಹೇಳುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ.